ಮುಂದಿನ ಅಧಿವೇಶನದಲ್ಲಿ ಬಸವರಾಜ ಹೊರಟ್ಟಿ ಅವರಿಗೆ ಏನಾದರೂ ಸಭಾಪತಿ ಸ್ಥಾನ ಕೈ ತಪ್ಪುತ್ತಾ ಅಂತಕಂತದನ್ನ ಕಾದು ನೋಡಬೇಕು ಯಾಕೆ ಅಂತಂದ್ರೆ ಈಗಾಗಲೇ 12 ಸ್ಥಾನವನ್ನ ಬಿಜೆಪಿ ಗೆದ್ದು ಬಹುಮತವನ್ನ ಪಡೆಕೊಂಡು ಬಿಟ್ಟಿದೆ ಇನ್ನೇನು ಜೆಡಿಎಸ್ ಅವರ ಅಗತ್ಯ ಇಲ್ಲ ಬಿಜೆಪಿ ಅವರಿಗೆ ಹಾಗಾಗಿ ಈಗ ನೋಡಬೇಕು ಮುಂದಿನ ಸಭಾ ಅಧಿವೇಶನದಲ್ಲಿ ಏನು ಮಾಡುತ್ತಾರೆ ಅಂತಕಂತದ್ದು ಬಹಳ ಮುಖ್ಯ ಈಗಾಗಲೇ ಅಧಿವೇಶನ ನಡೆಯತಾ ಇದೆ ಈಗಲೇ ಏನಾದರೂ ತೀರ್ಮಾನ ತಗೋತಾರ ಮುಂದಿನ ಅಧಿವೇಶನ ತನಕ ತೀರ್ಮಾನ ತಗೋತಾರ ಯಾವ ರೀತಿ ಅಂತ ನೋಡಬೇಕು ಅಥವಾ ಏನಾದರೂ ಮೈತ್ರಿ ಕಂಟಿನ್ಯೂ ಮಾಡ್ತಾರ ಸಾಧ್ಯತೆನೂ ಇರುತ್ತೆ ಹೈಕಮಾಂಡ್ ಅವರು ಏನು ಹೇಳ್ತಾರೆ 2023 ರಲ್ಲಿ ನಮಗೆ ಜೆಡಿಎಸ್ ಬೇಕಾಗುತ್ತೆ ಹಾಗಾಗಿ ಇಟ್ಕೊಳ್ಳೋಣ ಅಂತಂದ್ರೆ ಬಸವರಾಜ ಹೊರಟ್ಟಿ ಅವರೇ ಕಂಟಿನ್ಯೂ ಆಗಬಹುದು ಒಂದು ವೇಳೆ ಬೇಡ ಅಂತಂದ್ರೆ ಇವರು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತಾರೆ ಮಾಡಿ ಬಿಜೆಪಿ ಅವರೇ ಸಭಾಪತಿ ಸ್ಥಾನವನ್ನ ಅಲಂಕಾರ ಮಾಡಿದ್ರು ಏನು ಆಶ್ಚರ್ಯ ಇಲ್ಲ ಯಾರಾಗಬಹುದು ಮುಂದೆ ಅಂತಕಂತದನ್ನ ನಾವು ಕೂಡ ಕಾದು ನೋಡಬೇಕು ಎಲ್ಲಾ ಕಡೆ ಗೆದ್ದ ಅಭ್ಯರ್ಥಿಗಳ ಪರ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ತೊಡಗಿರತಕ್ಕಂತದನ್ನ ನಾವು ಗಮನಿಸುತ್ತಾ ಇದ್ದೀರಾ ಬಹುತೇಕ ಎಲ್ಲಾ ಫಲಿತಾಂಶಗಳು ಕೂಡ ಪ್ರಕಟವಾದಂತ ಆಯಿತು ಬಿಜೆಪಿ 12 ಕಾಂಗ್ರೆಸ್ 11 ಓಕೆ ಈ ಬಗ್ಗೆ ಮಾತನಾಡೋದಕ್ಕೆ ಕೆಪಿಸಿಸಿ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಅರವಿಂದ್ ಮಾತಾಡ್ತಾ ಇದ್ದೀನಿ ಹೇಳಿ ಅರವಿಂದ್ ಸರ್ ಈಗ ಈ ಈ ಬಾರಿಯ ಪರಿಷತ್ ಫಲಿತಾಂಶವನ್ನ ಯಾವ ರೀತಿ ವ್ಯಾಖ್ಯಾನ ಮಾಡ್ತೀರಾ ಸರ್ ತಾವು ಏನಿಲ್ಲ ನನಗೆ ಸಮಾಧಾನ ತಂದಿದೆ ಹಾ ಬಟ್ಟಿನ 3 ಸೀಟ್ ನಾನು ನಿರೀಕ್ಷೆ ಮಾಡಿದ್ದೆ ಹಾ ಹಾ ನಮ್ದು ಕೆಲ ಲೆಕ್ಕಾಚಾರದಲ್ಲಿ ನಾವು ಸೋತಿದ್ದೀವಿ ಓಕೆ ಬಟ್ ಒಳ್ಳೆ ಜನ ಆಡಳಿತ ಪಕ್ಷದ ವಿರುದ್ಧವಾಗಿ ಜನ ತೀರ್ಪನ್ನ ಕೊಟ್ಟಿದ್ದಾರೆ ಸೊ ಜನಕ್ಕೆ ಒಂದು ಬದಲಾವಣೆ ಆಗಿದೆ ನಮಗೆ ಕೆಲವು ಕಡೆ ಸೋತಿದ್ರು ಕೂಡ ಈಗ ಚಿಕ್ಕಮಂಗಳೂರು ಕೂರ್ಗು ಇಲ್ಲೆಲ್ಲ ನೋಡಿದ್ರೆ ಅವರೆಲ್ಲ ಜನ ಪ್ರತಿನಿಧಿಗಳು ವೋಟ್ ಹಾಕಿರ್ಬೇಕಾದ್ರೆ ಬಹಳ ನಮ್ಮ ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಆಗಿದೆ ನಮಗೆ ಅವ್ರ ರೂಲಿಂಗ್ ಗೌರ್ಮೆಂಟ್ ಇದ್ದಾಗ ಕೂಡ ಅಷ್ಟು ಆ ರೀತಿ ವೋಟ್ ಹಾಕಿದ್ದಾರೆ ಅಂತಂದ್ರೆ ನಂಗೆ ಬಹಳ ಸಂತೋಷ ತಂದಿದೆ ಇದು ಕಾಂಗ್ರೆಸ್ಗೆ ಒಂದು ಆತ್ಮಬಲ ಹೆಚ್ಚಿದೆ ಸರ್ ಇದು ಆಡಳಿತ ಪಕ್ಷ ವಿರೋಧಿ ಅಲೆ ಅಂತೀರಾ ಕಾಂಗ್ರೆಸ್ ಪರವಾದ ಅಲೆ ಅಂತೀರಾ ಇದು ಕಾಂಗ್ರೆಸ್ ಪರವಾದ ಅಲೆ ಆಡಳಿತ ಪಕ್ಷದ ವಿರೋಧಿನೂ ಅಲೆ ಕಾಂಗ್ರೆಸ್ ಪರವಾಗಿ ಅಲೆ ಬಟ್ ಇದು ಜನಸಾಮಾನ್ಯರ ಮ್ಯಾಂಡೇಟ್ ಅಲ್ಲ ಅಲ್ವಾ ಸರ್ ನಾಯಕರುಗಳ ಮ್ಯಾಂಡೇಟ್ ಇದು ಲೀಡರ್ಸ್ ಮ್ಯಾಂಡೇಟ್ ಅವರು ಜನಸಾಮಾನ್ಯರ ಅವ್ರ ಪ್ರತಿನಿಧಿಗಳು ಎಲ್ಲ ಎಲೆಕ್ಷನ್ ವೋಟ್ ಹಾಕಿದ್ದವರೆಲ್ಲ ಲೀಡರ್ಸ್ ಅವರು ಸರ್ ಬೆಳಗಾವಿ ಗೆಲುವಿನ ಬಗ್ಗೆ ಸ್ಪೆಷಲಿ ನಮಗೆ ತುಂಬಾ ಕುತೂಹಲ ಇದ್ದಿದ್ದೆ ಬೆಳಗಾವಿ ಎಲೆಕ್ಷನ್ ಏನ್ ಏನಾಯ್ತು ಅಂತೀರಾ ಸರ್ ಹಾಗಾದ್ರೆ ಬೆಳಗಾವಿನಲ್ಲಿ ಈಗ ರಮೇಶ್ ಜಾರಕಿಹೊಳಿ ಅವರು ಲಖನ್ ಜಾರಕಿಹೊಳಿ ತಂದು ಪಕ್ಷೇತರರಾಗಿ ನಿಲ್ಲಿಸಿದ್ದು ಕಾಂಗ್ರೆಸ್ ಅವ್ರನ್ನ ಸೋಲಿಸ್ತೀವಿ ಅಂತ ಹೊರಟಿದ್ದು ಅದು ಉಲ್ಟಾ ಆಗಿದ್ದು ಅದ್ರ ಬಗ್ಗೆ ಕೇಳಿದ್ ನಾನು ನಾನು ಇದು ಬಿಜೆಪಿ ಅವರು ಉತ್ತರ ಪಾಪ ಅವ್ರು ಬಿಜೆಪಿ ಐ ಫೀಲ್ ಸಾರಿ ಫಾರ್ ದೆಮ್ ಬಿಜೆಪಿ ಅವರು ಅವರು ಪಾರ್ಟಿ ಶಿಸ್ತನ್ನ ಕಳ್ಕೊಳ್ತಾ ಇದಾರೆ ಏನವ್ರು ಶಿಸ್ತನ್ನ ಇಟ್ಕೋಬೇಕಾಗಿತ್ತು ಶಿಸ್ತನ್ನ ಕಳ್ಕೊಂಡ ಅದು ಗೆಲ್ತಾರೋ ಸೋಲ್ತಾರೋ ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್ ಬಟ್ ಚೀಫ್ ಮಿನಿಸ್ಟರ್ ಪಕ್ಕದಲ್ಲಿ ಒಬ್ಬ ಅಪರಾಧಿನ ಪಕ್ಕದಲ್ಲಿ ಕುಂಡಿಸ್ಕೊಂಡು ವಾಟ್ ಮೆಸೇಜ್ ಈಸ್ ಡೂಯಿಂಗ್ ಒಂದ್ ವೋಟ್ ನನ್ಗೆ ಹಾಕಕ್ ಕೇಳಿದೀನಿ ಎರಡನೇದ್ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಒಂದ್ ಕ್ಯಾಂಡಿಡೇಟ್ ಫೈಲ್ ಮಾಡ್ಬಿಟ್ಟು ಇಟ್ ಇಸ್ ದ ವೀಕ್ನೆಸ್ ಆಫ್ ದ ಬಿಜೆಪಿ ಅವ್ರೆ ಎನ್ಕರೇಜ್ ಮಾಡ್ದಂಗೆ ಒಂದ್ ಸೀಟ್ ಕ್ಯಾಂಡಿಡೇಟ್ ಹಾಕ್ಬಿಟ್ಟು ಒಂದ್ ಕ್ಯಾಂಡಿಡೇಟ್ ಇಶುಡ್ ಬಿ ಫರ್ಮ್ ಈಗ ನಮ್ಮಲ್ಲೂ ಮೈಸೂರು ನಾವ್ ಎರಡ್ ಹಾಕೊಳಕ್ ಚಾನ್ಸ್ ಇತ್ತು ನಾವು ಅದಕ್ಕೆ ಅಲೋ ಮಾಡ್ಲಿಲ್ಲ ನಾವು ನಮ್ ಪಾರ್ಟಿಯವರೆಲ್ಲ ಬೇಡ ಸುಮ್ಮನೆ ಯಾಕೆ ಅಂತೇಳಿ ಸೊ ಯಾಕೆ ಅಲೋ ಮಾಡಿದ್ರು ಸರ್ ಮೂರು ಮೂರು ಇನ್ನೊಂದ್ ಮೂರು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂದ್ರಲ್ಲ ಯಾವ್ದು ಸರ್ ಅದು ತಾವು ನಾನು ಗುಲ್ಬರ್ಗ ಚಿಕ್ಕಮಂಗ್ಳೂರ್ ಕೂರ್ಗ್ ಕೂರ್ಗಲು ನಿರೀಕ್ಷೆ ಮಾಡಿದ್ರ ಸರ್ ತಾವು ಖಂಡಿತ ಮಾಡಿದ್ದೆ ಓಕೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಇನ್ನಷ್ಟು ಪ್ರಭಾವಿ ಆಗ್ತಾ ಇದೆ ಜೆಡಿಎಸ್ ಆಲ್ಮೋಸ್ಟ್ ಸಂಪೂರ್ಣ ನೆಲೆ ಕಚ್ಚುತ್ತಾ ಇದೆ ಅಂತ ಅನ್ಸಲ್ವ ಸರ್ ಹೇಳಿ ಹಳೆ ಮೈಸೂರು ಭಾಗದಲ್ಲಿ
ನಾವ್ ಯಾರನ್ನೋ ನೆಲಕ್ಕೆ ಹೊಚ್ಚಿದ್ದೇನೆ ಅಂತ ಪೊಲಿಟಿಕ್ಸ್ ಅಲ್ಲಿ ಹೇಳಕ್ ಆಗಲ್ಲ. ಪೊಲಿಟಿಕ್ಸ್ ಅಲ್ಲಿ ಯಾರು ಯಾವ ಟೈಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಲಿಕ್ಕೆ ಚಾನ್ಸಸ್ ಇದೆ. ಅಲ್ಲ ಈಗ ಜೆ ಡಿ ಎಸ್ ಅವ್ರದ್ದು ಅತ್ಯಂತ ಹಾಕಿದ್ದೆ ಆರ್ ಕ್ಯಾಂಡಿಡೇಟ್, ಅದ್ರಲ್ಲಿ ಗೆದ್ದಿರೋದು ಒಂದೇ ಅವರು, ಅದಕ್ಕೋಸ್ಕರ ಕೇಳಿದ್ ನಾನು. ಅವ್ರದೇನೋ ಲೆಕ್ಕಾಚಾರ ಇರ್ತದೆ ಬಿಡಿ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಡಿ ಕೆ ಶಿವಕುಮಾರ್ ಅವರು, ಕೆ ಪಿ ಸಿ ಸಿ ಅಧ್ಯಕ್ಷರು, ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಜೆ ಡಿ ಎಸ್ ಅವರು ಆ ಥರ ನಿರಾಶಾದಾಯಕ ಅಂತ ಅನ್ನಕ್ಕೆ ಬರಲ್ಲ, ಅವ್ರದ್ದೇನೇನೋ ಲೆಕ್ಕಾಚಾರ ಇರುತ್ತೆ ಬಿಡಿ ಅಂತ ಸ್ವಲ್ಪ ಮಾರ್ಮಿಕವಾದ ಮಾತನ್ನು ಆಡಿದ್ದಾರೆ. ಮತ್ತಷ್ಟು ಸುದ್ದಿ ಒಂದು ಪುಟ್ಟ ಬ್ರೇಕ್ ನಂತರ.